ದಿನಕ್ಕೊಂದು ದಾರಿದೀಪ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಈ ವಿಶೇಷ ಸಂಚಿಕೆಯಲ್ಲಿ ನಾವು ದಿಕ್ಕುಗಳನ್ನು ಅಚ್ಚ ಕನ್ನಡದಲ್ಲಿ ಏನೆಂದು ಕರೆಯುತ್ತಾರೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಉತ್ತರ ದಿಕ್ಕಿಗೆ ಬಡಗಣ ಎಂದು ದಕ್ಷಿಣ ದಿಕ್ಕಿಗೆ ತೆಂಕಣ ಎಂದು ಪೂರ್ವಕ್ಕೆ ಮೂಡಣ ಎಂದು ಪಶ್ಚಿಮಕ್ಕೆ ಪಡುವಣ ಎಂದು ಕರೆಯುತ್ತಾರೆ ಅದೇ ರೀತಿ ವಾಯುವ್ಯ ದಿಕ್ಕಿಗೆ ಕೊಂಕಣ ಎಂದು ಈಶಾನ್ಯ ದಿಕ್ಕಿಗೆ ಸಂಕಣ ಎಂದು ನೈಋತ್ಯ ದಿಕ್ಕಿಗೆ ವಂಕಣ ಎಂದು ಆಗ್ನೇಯ ದಿಕ್ಕಿಗೆ ಕೊಂಕಣ ಎಂದು ಕರೆಯುತ್ತಾರೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ವಾಯುವ್ಯ ಈಶಾನ್ಯ ನೈಋತ್ಯ ಮತ್ತು ಆಗ್ನೇಯ ಎಂಟು ದಿಕ್ಕುಗಳು ಕನ್ನಡದ ಪದಗಳಾಗಿವೆ ಆದರೂ ಸಹ ಅಚ್ಚ ಕನ್ನಡದ ಪದಗಳು ಇವಾಗಿವೆ ಆದರೆ ಆಡು ಭಾಷೆಯಲ್ಲಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಎಂದು ರೂಢಿಯಾಗಿದೆ ಎಂದು ತಿಳಿಯಲಾಗುತ್ತದೆ ಇಲ್ಲಿ ಮುದ್ರಿತವಾಗಿರೋದು ಅಚ್ಚ ಕನ್ನಡದ ದಿಕ್ಕುಗಳ ಪದಗಳು ಈ ವಿಶೇಷ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಮುಂದಿನ ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಜೈ ಭಾರತ ಮಾತೆ ಜೈ ಕರ್ನಾಟಕ ಮಾತೆ ಈ ನನ್ನ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳನ್ನು ನೋಡಲು ಬೆಲ್ ಬಟನ್ ಒತ್ತಿರಿ ಹಾಗೂ ಈ ಲಿಂಕ್ ಅನ್ನು ಶೇರ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿರಿ ಧನ್ಯವಾದಗಳು